ಸುವರ್ಣ ಮಿಲನ 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 ಇಷ್ಟು ವರ್ಷ ಗೋಲ್ಡ್ ಹೋಯ್ಕೊಂಡಿದ್ ಸಾಲದು ಅಂತ ಇಷ್ಟೆಲ್ಲ ಯಾತ್ರೆ ಮಾಡಿಸಿ ಮತ್ತೆ ಗೋಲ್ಡ್ ಹೋಯ್ಕೊತಿದ್ಯಲ್ಲೇ ಲೇ ಚಿಂತು ಯಾಕೆ ಹಂಗಂತ್ಯ ನಿನ್ ಗಂಡ ಅಲ್ಲೆಲ್ಲೋ ಇದಾರಲ್ಲ ಅದಕ್ಕೆ ನಾನು ನನ್ನ ಗಂಡನ ಜೊತೆ ಸುತ್ತಾಡಿದ್ರೆ ನಿನ್ ಹೊಟ್ಟೆ ಉರಿ ನಾನು ಎಲ್ಲಿ ಕರೆದ್ರು ನನ್ನ ಜೊತೆ ಬರಕ್ಕೆ ನನ್ನ ಗಂಡ ರೆಡಿ ನೀನೇನೆ ಪಾಪ ಅನ್ನೋದು ಬೇಕಾದ್ರೆ ನಿನ್ನ ಗಂಡನ ಜರ್ಮನಿಯಿಂದ ಕರೆಸ್ಕೋ ಎಲ್ಲಿ ಬೇಕೋ ಅಲ್ಲೆಲ್ಲ ಸುತ್ತಾಡು ಯಾರು ಹೇಳಿದ್ದು ನಿನ್ನ ಗಂಡನ ವಿದೇಶಕ್ಕೆ ಕಳಿಸು ಅಂತ ನೀನೇ ತಾನೆ ಕಳಿಸಿದ್ದು ಇವಾಗ ನೀನೇ ಕರೆಸ್ಕೋ ಎಲ್ಲಿ ಬೇಕೋ ಅಲ್ಲೆಲ್ಲ ಸುತ್ತಾಡು ಅದನ್ನ ಬಿಟ್ಟು ಇಲ್ಲಿ ಹೋಗು ಅಲ್ಲಿ ಹೋಗು ಅಂತ ನಮಗೆ ಉಪದೇಶ ಮಾಡಕ್ಕೆ ಬರಬೇಡ ನೀನು ಆಯ್ತು ಕಣೆ ತಪ್ಪಾಯ್ತು ನಿನ್ನ ಗಂಡನ ಜೊತೆ ನೀನು ಎಲ್ಲೆಲ್ಲ ಬೇಕೋ ಅಲ್ಲೆಲ್ಲ ಸುತ್ತಾಡು ನಾನು ಏನು ಹೇಳಕ್ಕೆ ಬರಲ್ಲ ಸರಿ ನೀನು ಅದೇನೋ ಕೋಳಿ ಜಗಳ ಮಾಡ್ತಿದ್ದೆ ಅಲ್ಲ ಅದನ್ನ ಮುಂದುವರಿಸು ಆಮೇಲೆ ತುಂಬಾ ದೂರ ಟ್ರಾವೆಲ್ ಮಾಡ್ತಿದ್ದೀರಾ ಆರಾಮಾಗಿರಿ ಆಯ್ತಾ ಹ್ಮ್ ಥ್ಯಾಂಕ್ಸ್ ಅಬ್ಬಾ ಮೂಗಿನ ತುದಿಲೇ ಕೋಪ ಇಟ್ಕೊಂಡಿರ್ತಾಳೆ ಇವಳು ಸರಿ ಕಣೆ ಹ್ಯಾಪಿ ಜರ್ನಿ ಹುಷಾರಾಗಿ ಹೋಗಿ ಬನ್ನಿ ಬೈ ಬೈ ಏನ್ ಇವಳು ಒಂದ್ ಹೇಳಿದ್ರೆ ಸಾವಿರ ಮಾತಾಡ್ತಾಳೆ ಸದ್ಯ ಖುಷಿಯಾಗಿರೋನ್ ಕಾಣ್ತಾಳೆ ಅಷ್ಟು ಸಾಕು ಪಾಪ ಚಿಂತನ ಯಾಕ ಅವಳ ಹತ್ರ ಐತರಲ್ಲ ಮಾತಾಡದೆ ಅಯ್ಯೋ ಅವಳು ನೋಡಿದ್ರೆ ನಿಮಗೆ ಪಾಪ ಅಂತಾಳೆ ನೀವು ನೋಡಿದ್ರೆ ಅವಳಿಗೆ ಪಾಪ ಅಂತೀರಾ ಮಧ್ಯ ನಾನು ಯಾರಿಗೂ ಬೇಡ ಅಲ್ವಾ ಅಯ್ಯೋ ಅಲ್ಲಮ್ಮ ನಾನು ಹಾಗಲ್ಲ ಹೇಳಿದ್ದು ನಿನ್ನ ಬಿಟ್ಟು ನಾನು ಬದುಕ್ತೀನ ಯಾಕೋ ಚಾಮುಂಡೇಶ್ವರಿ ದರ್ಶನ ಇಲ್ಲೇ ಆಗೋ ಹಾಗೆ ಕಾಣ್ತಿದೆ ಅಯ್ಯೋ ಮಗಳೇ ಕಾಪಾಡೋ ನನ್ನ ಪ್ಲೀಸ್ ಅಬ್ಬಾ ದೇವಿ ಶಾಂತವಾಗಿದ್ದಾಳೆ ಹೋಗ್ರಿ ಮಾಡೋದೆಲ್ಲ ಮಾಡಿಬಿಟ್ಟು ಇದು ಬೇರೆ ಇಟ್ಸ್ ಓಕೆ ನಾವು ನನಗೆ ಇಷ್ಟು ಮಾಡಿದ್ರೆ ಸಮಾಧಾನ ಆಗಲ್ಲ ಏನ್ರಿ ನೀವು ನನ್ಗೆ ಗೊತ್ತಿಲ್ಲಪ್ಪ ಆಮೇಲೆ ನೀನೇ ನೋಡ್ಕೋಬೇಕು ನಿಮ್ಮ ಅಕ್ಕ ಭಾವನ ಹತ್ರ ಮಾತಾಡ್ತಾ ಇದ್ಯಮ್ಮ ಹಾ ಮಾವ ಚೆನ್ನಾಗಿದ್ದಾರಂತ ಅಂದ್ರೆ ಅವ್ರು ಚೆನ್ನಾಗಿರಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಯ್ಯಯ್ಯೋ ನನ್ನ ಮಾತಿನ ಅರ್ಥ ಅದಲ್ಲಮ್ಮ ಚೆನ್ನಾಗಿದ್ದಾರಾ ಅಂತ ಕೇಳಿದೆ ಅಷ್ಟೇ ಓ ಹಾಗ ಹಾಗಾದ್ರೆ ಸರಿ ಅವರು ಯಾವ್ದ್ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತಿದ್ದಾರಂತೆ ನಾಡಿದ್ದು ಅಕ್ಕ ಭಾವಂಗೆ ಮದುವೆ ಆಗಿ 7 ವರ್ಷ ಆಯ್ತು 7 ದೇವಸ್ಥಾನ ಸುತ್ತಬೇಕಂತೆ ನಮ್ಮಕ್ಕ ಪ್ರಾರ್ಥನಾ ಯಾವತ್ತೂ ಬದಲಾಗಲ್ಲ ನೋಡು ಯಾಕೆ ಬೇಕಿತ್ತು ಅವಳಿಗೆ ಅವಳು ಭಕ್ತಿಯಿಂದ ನೆನೆದ್ರೆ ಸಾಕು ಎಲ್ಲ ದೇವರ ಆಶೀರ್ವಾದನೂ ಅವಳಿಗೆ ಸಿಕ್ಕುತ್ತೆ ಅದು ಬಿಟ್ಟು ಈ ಓಡಾಟ ಎಲ್ಲ ಯಾಕೆ ಬೇಕಿತ್ತು ಅಂತ ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ ಅವ್ರಿಗೇನಾದ್ರೂ ತೊಂದರೆ ಆಗುತ್ತೆ ಅಂತನಾ ನಾನು ಎಲ್ಲಮ್ಮ ಹಂಗಂದೆ ಅವಳು ಭಕ್ತಿ ಶುದ್ಧವಾದದ್ದು ಅಂದೆ ಅಷ್ಟೇ ತೊಂದರೆ ಆಗುತ್ತೆ ಅಂತ ನಾನು ಹೇಳಲಿಲ್ವಲ್ಲ ಓ ಹೌದಾ ಯಾಕೋ ತುಂಬಾ ಯೋಚನೆ ಮಾಡ್ತಾ ಇದ್ದೀಯ ಬಿಟ್ಬಿಡು ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ವಿಧಿ ನಿಯಮ ಅಂತ ಇದೆ ನಮ್ಮ ಕೈನಲ್ಲಿ ಏನು ಇಲ್ಲ ನಡಿಬೇಕಾಗಿರೋದು ನಡೆದೇ ನಡೆಯುತ್ತೆ ಇನ್ನು ಚಿಂತೆ ಯಾಕೆ ಮಾಡಬೇಕು ನೀನು ಆರಾಮಾಗಿರು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಮ್ಮ ಸರಿ ಮಾವ ಅಲ್ಲ ಪ್ರಾರ್ಥನಾ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ ಅಂತ ಕೂಡ್ಲೆ ಮಾವ ಯಾಕೆ ಹಂಗಂದ್ರು ಖುಷಿ ಪಡ್ಬೇಕಿತ್ತು ತಾನೆ
ಅದ್ಬಿಟ್ಟು ಹೋಗೋದೆಲ್ಲ ಬೇಕಿತ್ತು ಅಂದ್ರೆ ಏನು ಅರ್ಥ? ಇದರಲ್ಲಿ ಏನೋ ಇದೆ ಅನ್ಸುತ್ತೆ. ಜರ್ನಿಲಿ ಏನೋ ಪ್ರಾಬ್ಲಮ್ ಆಗಲ್ಲ ತಾನೆ? ಮತ್ತೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ ನನಗೆ? ಪಾಪ, ಯಾಕೆ ಅಪ್ಪನ ಕೈನ ಹಂಗೆ ಹಿಡ್ಕೊಂಡಿದ್ಯಾ? ಅಪ್ಪ ಗಾಡಿ ಓಡಿಸೋದು ಬೇಡವಾ? ಅಯ್ಯೋ, ನನ್ನ ಗಂಡನ ಕೈ ಹಿಡ್ಕೊಂಡ್ರೆ ನಿನಗೇನೆ? ಹೋಗು. ಅವ್ನ ನನ್ನ ಅಪ್ಪ ಗೊತ್ತಾ? ಎಷ್ಟು ತಿಡ್ಕೋತಿ ಅವ್ರ ಕೈನ. ನಿನ್ಗೆ ಅಪ್ಪ ಆಗೋಕೆ ಮೊದಲು ನನ್ನ ಗಂಡ. ಏನು ಇವ್ರು ನಿನ್ನ ಒಬ್ಳಿಗೇನ ಇರೋದು? ಅಪ್ಪ ನೋಡಿ ಅಮ್ಮ ಹೆಂಗ ಆಡ್ತಾಳೆ. ಏನೇ ನನ್ನ ಬಗ್ಗೆನೆ ಚಾಡಿ ಹೇಳ್ತೀಯಾ? ಅಯ್ಯೋ ಪ್ಲೀಸ್, ಇವಾಗ ನನಗೋಸ್ಕರ ನೀವಿಬ್ರು ಕಿತ್ತಾಡ್ಬೇಡಿ. ನನ್ನ ಹೆಂಡತಿಗೆ ನನ್ನ ಗಂಡ, ನನ್ನ ಮಗಳಿಗೆ ನನ್ನ ಅಪ್ಪ, ನೀವಿಬ್ರು ಹೀಗೆ ಜಗಳಾಡ್ತಿದ್ರೆ ನನ್ನ ಯಾರ ಕಡೆ ಅಂತ ಹೋಗ್ಲಿ? ಅರೆ ಇಬ್ರು ಯಾಕೆ ಇವಾಗ ಮಾತಾಡ್ತಾ ಇಲ್ಲ? ಅಯ್ಯೋ ದೇವ್ರೇ, ನನ್ನೊಬ್ಬ ಬಡಪಾಯ ಸಿಕ್ಕಿದ್ದೀನಿ ಅಂತ ಇಬ್ರು ಸೇರ್ಕೊಂಡು ನನ್ನ ಆಟಾಡಿಸ್ತಾ ಇದ್ದೀರಾ? ಓ ಅಮ್ಮ ಮಾತಾಡು, ನಿಮ್ಮ ಮಗಳ ಹತ್ರ ನೀವೇ ಮಾತಾಡ್ಕೊಳ್ಳಿ. ನೋಡು ಮಗಳೇ, ನಿನ್ನ ಅಮ್ಮ ನನ್ನ ಜೊತೆ ಮಾತಾಡಲ್ವಂತೆ, ಇನ್ ನೀನೆ ನನ್ನ ಗತಿ. ಅಮ್ಮ ತಾನೇ ನಿಮ್ ಕೈ ಹಿಡ್ಕೊಂಡಿರೋದು, ನಾನಲ್ವಲ್ಲ, ಅಮ್ಮನೇ ಮಾತಾಡ್ಲಿ. ಅಯ್ಯಯ್ಯೋ, ನನ್ನ ಮಗಳ ಜೊತೆ ಮಾತಾಡದೆ ನಾನು ಹೇಗಪ್ಪ ಇರೋದು? ಅಮ್ಮ ಇದಾಳ್ತಾನೆ, ಅಮ್ಮನ ಜೊತೆನೆ ಮಾತಾಡಿ, ನಾನ್ ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೋತೀನಿ. ಒಬ್ರಿಗಿಂತ ಒಬ್ರು ಏನು ಕಡಿಮೆ ಇಲ್ಲ. ಎಷ್ಟೇ ಆಗ್ಲಿ, ನನ್ ಪ್ರಾರ್ಥನೆ ಕೊಟ್ಟಿರೋ ಅರ್ಥ ಅಲ್ವಾ ನೀನು? ನಿನ್ನ ಬಿಡಕ್ಕಾಗತ್ತಾ? ಬಾ ಮಗಳೇ ಇಲ್ಲಿ, ಅಲ್ಲಿ ಒಬ್ಳೆ ಯಾಕೆ ಕೂತ್ಕೊಂತೀಯ? ಬಾ. ಈಗೇನು ಇನ್ನೂ ಕೂರಿಸ್ಕೋಬೇಕಾ? ಏನು ಬೇಡ. ಅಯ್ಯೋ ಅಮ್ಮ ನಗು ಬಂದ್ಬಿಡ್ತು. ಹ್ಞೂ, ಮತ್ತೆ ನೀನ್ ಯಾಕೆ ಇನ್ನು ಅಮ್ಮನ ಕೋಪ ಮಾಡ್ಕೊಂಡ್ರೆ? ಅದು ನೀನು ನಗು. ಇವಾಗೇನು ಅಪ್ಪನ ತೊಡೆ ಮೇಲೆ ಟಿಕಾಣಿನ? ನೀನ್ ಹಿಂಗೆ ಕೂತ್ರೆ ಅಪ್ಪ ಕಾರ್ ಓಡಿಸೋದ ಹೇಗೆ? ನಿನ್ ಅಪ್ಪ ಏನ್ ಸುಮ್ಮನೆನಾ? ಸೂಪರ್ ಕೂಲ್ ಅಪ್ಪ ಅವರು ಅಂತ ಹೇಳುಕಂದ, ಬೇಕಾದ್ರೆ ಅಮ್ಮನ್ನು ಕೂರಿಸ್ಕೊಂಡೇ ಓಡಿಸ್ತಾರೆ ಅಲ್ವಾ? ಏನು ಬೇಕಾಗಿಲ್ಲ, ಬಾ ಇಲ್ಲಿ, ನೀ ನನ್ನ ತೊಡೆ ಮೇಲೆ ಕೂತ್ಕೋ, ಅಪ್ಪ ಆರಾಮಾಗಿ ಡ್ರೈವ್ ಮಾಡ್ಲಿ ಅಲ್ವಾ? ಹಂಗ ಹಂಗಾದ್ರೆ ಡನ್, ನಾನು ಇಲ್ಲೇ ನಿನ್ ಜೊತೆ ಕೂತ್ಕೊಳ್ಳ. ಕೇಳ್ತಿಯಲ್ಲ ಮಾರಾಯ್ತಿ, ಬಾ. ಕಂದ, ನನ್ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲಪ್ಪ, ಐ ಲವ್ ಯು ಗೊತ್ತಾ? ಹಂಗ ಹಂಗಾದ್ರೆ ನನ್ ಕನ್ಸಲ್ ಕಂಡಂಗೆ ನನ್ನ ಒಬ್ಬಳನೆ ಬಿಟ್ಟು ನೀವಿಬ್ರು ಎಲ್ಲೂ ಹೋಗಲ್ಲ ತಾನೆ? ಪ್ರಾರ್ಥನಾ, ಇಷ್ಟೊತ್ತು ಆರಾಮಾಗಿದ್ದೆ ತಾನೆ, ಈಗ ಬೇಡದಿರೋದನ್ನೆಲ್ಲ ಮನ್ಸಿಗೆ ಯಾಕೆ ಹಚ್ಕೋತಿದ್ಯಾ? ಖುಷಿಯಾಗಿರ್ಬೇಕಾದ್ರೆ ಖುಷಿಯಾಗಿದ್ ಬಿಡ್ಬೇಕು, ನಗು ಬಂದಾಗ ಮನ್ಸಾರೆ ನಕ್ ಬಿಡ್ಬೇಕು, ಆಗ ಸಂತೋಷ ಇನ್ನೂ ಹೆಚ್ಚಾಗತ್ತೆ. ಅದನ್ ಬಿಟ್ಟು ಸುಮ್ ಸುಮ್ನೆ ಟೆನ್ಷನ್ ಮಾಡ್ಕೋತಾಳೆ ಪೆದ್ದಮ್ಮ. ನಿಮ್ಗದೆಲ್ಲ ಗೊತ್ತಾಗಲ್ಲ, ನಾನು ಒಬ್ಬಳನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿ ಪ್ಲೀಸ್ ಒಂದೇ ಒಂದ್ಸಲ ಹೇಳಿ. ಇಲ್ಲಮ್ಮ, ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ, ನನ್ ಮಗಳು ಎಲ್ಲೂ ಹೋಗಲ್ಲ ಅಲ್ವಾ ಕಂದ? ನಾನು ಅಪ್ಪ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಪ್ರಾಮಿಸ್, ಗಾಡ್ ಪ್ರಾಮಿಸ್.
ಮಾಡ್ತಿದ್ದೀರಾ? ಕಾರಲ್ಲೇ ಬೆಟ್ಟ ಹಚ್ಚೋಂಗಿದ್ದೀರಾ? ಹ್ಞೂ, ಮತ್ತೆ ಇನ್ಯಾರಿಗೆ ಮಾಡೋದು? ಇಷ್ಟಾಗ್ಲ ರೋಡು ರೋಡ್ಗೇನು, ಬೆಂಗಳೂರಲ್ಲೂ ಇದೆ. ನೀವು ಬೇಕಾದ್ರೆ ನಿಮ್ಮ ಕಾರನ್ನ ಅಲ್ಲೇ ಓಡಿಸ್ಕೊಳ್ಳಿ. ಅಯ್ಯೋ, ನಿನ್ನ ಇವಾಗ ನನ್ನ ಕಾರ್ ಮೇಲೆ ಕೋಪ ನಿಂಗೆ? ಕೋಪ ಅಲ್ಲ, ಕಾರಲ್ಲಿ ನಾವು ಬೆಟ್ಟಕ್ಕೆ ಹೋಗಂಗಿಲ್ಲ, ಸಾವಿರ ಮೆಟ್ಲು ಹತ್ಕೊಂಡೇ ಹೋಗ್ಬೇಕು. ಏನೋ, ಸಾವಿರ ಮೆಟ್ಲು ಹತ್ಕೊಂಡು ಹೋಗ್ಬೇಕಾ? ಹೌದು, ಮಜವಾಗಿರುತ್ತೆ. ಲೇ, ಮಜಾಗಿಜ ಅಂತೆಲ್ಲ ಮಾತಾಡ್ಬೇಡ್ವೆ, ಆತರ ಒಂದೂ ಇಲ್ಲ. ದೇವ್ರ ನೋಡ್ಬೇಕು ಅಂದ್ರೆ ಸ್ವಲ್ಪನಾದ್ರೂ ಕಷ್ಟ ಪಡ್ಬೇಕು ತಾನೆ, ಆವಾಗ್ಲೇ ಮುಕ್ತಿ. ಹಂಗೆಲ್ಲ ಅಲ್ಲ, ಆದ್ರೂ ನಾವು ಮೆಟ್ಲು ಹತ್ಕೊಂಡೇ ಹೋಗ್ಬೇಕು. ನೀವಿಬ್ರು ನನ್ನನ್ನು ಬಿಟ್ಟು ಹೋಗೋ ಕನಸು ಬಿದ್ದಿತ್ತಲ್ವಾ, ಅದು ನಿಜ ಆಗಬಾರ್ದು ಅಂದ್ರೆ ಒಂದೊಂದು ಮೆಟ್ಲಿಗೂ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಮನಸಲ್ಲೇ ಕೇಳ್ಕೊಂಡಿದ್ದೆ. ಕೇಳ್ಕೊಂಡ್ಮೇಲೆ ಮಾಡದೆ ಇದ್ರೆ ಚೆನ್ನಾಗಿರತ್ತಾ? ಒಂಚೂರು ಚೆನ್ನಾಗಿರಲ್ಲ. ನೀನ್ ಬೇರೆ, ಅಮ್ಮ ಮಗಳು ಇಬ್ರು ಸರಿಯಾಗಿದ್ದೀರ. ಪ್ರಾರ್ಥನಾ, ಅಷ್ಟೊಂದು ಮೆಟ್ಲು ಹತ್ತಲೇಬೇಕಾ? ಇನ್ನು ನಾವು ಎಷ್ಟೊಂದು ಟ್ರಾವೆಲ್ ಮಾಡ್ಬೇಕು? ನಿನ್ಗೆ ಸುಮ್ಮನೆ ಸುಸ್ತಾಗತ್ತಮ್ಮ. ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಾವು ಮೆಟ್ಲು ಹತ್ಕೊಂಡೇ ಹೋಗ್ಬೇಕು. ನಾನು ಮೆಟ್ಲು ಹತ್ಕೊಂಡೇ ಹೋಗ್ಬೇಕು, ಸುಸ್ತೆಲ್ಲ ಒಂದೂ ಇಲ್ಲ. ನಾನು ಅಮ್ಮ ಸ್ಟ್ರಾಂಗ್ ಆಗಿದ್ದೀವಿ ನೋಡಿ ಇಲ್ಲಿ. ಅಮ್ಮ ನೀನು ತೋರಿಸು. ಹ್ಮ್, ನನಗೂ ತುಂಬಾ ಶಕ್ತಿ ಇದೆ, ನಿಮ್ಮೊಬ್ರಿಗೆ ಇಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗ ಆಡ್ತಿದ್ದೀರ. ಆಗ್ಲೇ ಇಬ್ರು ಹಾವು ಮುಂಗ್ಸಿ ತರ ಆಡ್ತಾ ಇದ್ರಿ, ಈಗ ಒಂದೇ ಪಾರ್ಟಿ ಆಗ್ಬಿಟ್ರಲ್ಲ. ನಾವ್ ಯಾವತ್ತಿದ್ರು ಒಂದೇ ಪಾರ್ಟಿ ಅಲ್ವಾ ಕಂದ? ಐ ಲವ್ ಯು ಅಮ್ಮ. ಇದು ತುಂಬಾ ಮೋಸ, ನನ್ನ ಯಾರು ಲವ್ ಮಾಡ್ತಾರೆ? ನಾನೇ ಮಾಡ್ತೀನಿ, ಆದ್ರೆ ಪ್ಲೀಸ್ ಮೆಟ್ಲು ಹತ್ಕೊಂಡೇ ಹೋಗೋಣ. ಪ್ಲೀಸ್ ರೀ, ದಯವಿಟ್ಟು ಕಾರ್ ನಿಲ್ಸಿ. ಅದೇ ಅದೇ ಹೇಳಿ, ಎಲ್ಲಿ ನಿಲ್ಲಿಸ್ಲಿ ಕಾರ್ನ? ಮಿಲನ 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 ಮಿಲನ. ಹೇಳಿ, ಎಲ್ಲಿ ನಿಲ್ಲಿಸ್ಲಿ ಕಾರ್ನ? ನಿನ್ ತೀರ್ಥಯಾತ್ರೆ ಮುಗಿಯೋವರೆಗೂ ನಿನ್ ಡ್ರೈವರ್ ಆಗಿರ್ತೀನಿ ಅಷ್ಟೇ, ಗಂಡ ಆಗಿರಲ್ಲ. ಓಕೆನಾ? ರೀ, ಹಿಂಗೆಲ್ಲ ಹೇಳೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ನಷ್ಟ ಆಗೋದು ನಿಮ್ಗೆ. ಇವಳೊಬ್ಳು ಅದೇ ಅಂತೆ, ಏನ್ ಅರ್ಥ ಆಯ್ತ ನಿಂಗೆ?
ಅನ್ಯಾಯವ ಕಷ್ಟಪಡ್ತಿದ್ಯಾ ಪ್ರಾರ್ಥನಾ? ನೀವೇನು ಮಾತಾಡೋ ಹಂಗಿಲ್ಲ. ಮಿಲನ 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 ಅನ್ಯಾಯವ ಕಷ್ಟಪಡ್ತಿದ್ಯಾ ಪ್ರಾರ್ಥನಾ? ನೀವೇನು ಮಾತಾಡೋ ಹಂಗಿಲ್ಲ. ಮೆತ್ತಿಗೆ ಇಲ್ಲ, ತೃಪ್ತಿ ಆಗ್ತಿದೆ. ಯಾಕೆ ಎಲ್ಲನೂ ಇಷ್ಟೊಂದು ಮನ್ಸ್ ಕಚ್ಕೋತೀಯ? ದುಃಖ ಆದ್ರೂ ಅಷ್ಟೇ, ಕೋಪ ಬಂದ್ರೂ ಅಷ್ಟೇ, ಪ್ರೀತಿ ಆದ್ರೂ ಅಷ್ಟೇ, ತುಂಬಾ ಸೆನ್ಸಿಟಿವ್ ಆಗ್ತಿದ್ಯಾ ನೀನು? ನಿಮ್ಮ ಕಷ್ಟ ಆಗ್ತಿದ್ಯಾ? ನೀನ್ ಯಾವತ್ತೂ ನನಗೆ ಕಷ್ಟ ಅಲ್ಲ, ಆದ್ರೆ ನಿನಗೆ ನೀನೇ ಕಷ್ಟ ಕೊಡ್ಕೋತಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ. ಕಣ್ಮುಂದೆ ನೀವಿದ್ದೀರಲ್ಲ, ನಿಮ್ ಪ್ರೀತಿ ಕಲ್ಲನ್ನು ಕರಗಿಸುತ್ತೆ, ಇನ್ ನನ್ನ ಕಷ್ಟ ಅಂತ ಕರಗಿಸಲ್ವಾ? ನೀವಿದ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಈಗ ನನ್ನ ಜೊತೆಲಿದ್ದೀರಲ್ಲ, ಅದೇ ತರ ನನ್ನ ಸಾಯೋ ತನಕನೂ ಜೊತೆಲಿರಿ. ನಿಮ್ಮನ್ನ ನೋಡ್ತಾ ನೋಡ್ತಾ ಹಾಗೆ ಪ್ರಾಣ ಬಿಡ್ತೀನಿ, ಅಷ್ಟು ಸಾಕು. ಇನ್ನೇನು ಬೇಡ, ಅಲ್ಲಿ ತನಕ ನನ್ನನ್ನು ಸಹಿಸ್ಕೊಳ್ಳಿ.